ನಿಮ್ಮ ಗಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ಪ್ರಯತ್ನಗಳು ಎಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು ನಿಮ್ಮ ದೇವರಾದ ಯಹೋವನು ನಿಮಗೆ ಆಶೀರ್ವಾದವನ್ನು ಅನುಗ್ರಹಿಸು ಹಲ್ಲೆಲೂಯ ಹೋಳಿ ಬೈಬಲಲ್ಲಿ ಹಂಗೆ ಶುಭ ಅಂದ್ರೆ ಅದು ಬೇರೆ ಕಾಮನ್ ಆಗಿ ಹಾಕೋದು ಹಲ್ಲೆಲೂಯ ಇನ್ನು ಗಣೇಶಗಳು ತುಂಬುವಂತೆ ನೀನು ಕೈಯಿಟ್ಟು ಮಾಡುವಂತ ಎಲ್ಲಾ ಕಾರ್ಯದಲ್ಲಿಯೂ ಸಫಲವಾಗುವಂತೆ ಯಹೋವನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿಕೊಡುತ್ತಾನೆ. ಸ್ತೋತ್ರ. ಅದೇ ಧರ್ಮ ಉಪದೇಶ ಕಂಡ 7:13 ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು. ನಿಮ್ಮನ್ನ ಯಾರನ್ನ ಆಶೀರ್ವದಿಸುವನು ದೇವರು, ಯಾರನ್ನ ಹೆಚ್ಚಿಸುವನು ದೇವರು, ಯಾರನ್ನ ಪ್ರೀತಿಸುತ್ತಾನೋ ಅವರನ್ನ ದೇವರು ಆಶೀರ್ವದಿಸುವುದಿಗೆ ಸಿದ್ಧನಾಗಿದ್ದ. ಯಾರನ್ನ ದೇವರು ಪ್ರೀತಿಸ್ತಾನೋ ಅವರಿಗೆ ಆಶೀರ್ವಾದ. ಅವರು ಕ್ರೈಸ್ತರಾಗಿರ್ಬೋದು, ಅನ್ಯರಾಗಿರಬಹುದು. ಕೋರೇಶ್ ಎಂಬುದಾದ ಅರಸನಿದ್ದ, ಬಾಬಿಲೋನಿಯ ಅರಸನು, ದೇವರು ಅವನನ್ನು ಪ್ರೀತಿಸಿ ಇಡೀ ಜಗತ್ತಲ್ಲಿ ಅವನನ್ನು ಆಡಳಿತ ಮಾಡುವಂತೆ ಮಾಡಿದನು ಅಂತ ಅವನೇ ಹೇಳ್ತಾನೆ. ನನಗೆ ಇಂಥ ರಾಜ್ಯ, ಇಷ್ಟು ಇಡೀ ಜಗತ್ತನ್ನ ನಾನು ಆಡಳಿತ ಮಾಡುವಂತೆ ನನಗೆ ಇಂಥ ಒಂದು ಅಧಿಕಾರವನ್ನು ಕೊಟ್ಟವನು ಯೆರೂಶಲೇಮಿನ ದೇವರು ಎಂಬುದಲ್ಲೋಯ. ದೇವರು ಯಾರನ್ನ ಪ್ರೀತಿಸ್ತಾರೋ ಅವರನ್ನ ದೇವರು ಏನ್ ಮಾಡಲಿಕ್ಕಿದ್ದಾನೆ? ಆಶೀರ್ವದಿಸಲಿಕ್ಕಿದ್ದಾನೆ. ಹೊಸ ಒಡಂಬಡಿಕೆ ಹೇಳುತ್ತದೆ, ನನ್ನನ್ನ ಪ್ರೀತಿಸುವವನನ್ನು ನಾನು ಪ್ರೀತಿಸುತ್ತೇನೆ. ಹಲ್ಲೆಲೂಯ. ಯಾರೆಲ್ಲ ದೇವರನ್ನ ಪ್ರೀತಿಸ್ತೀರೋ ಅವರೆಲ್ಲರನ್ನು ದೇವರು ಏನ್ ಮಾಡಲಿಕ್ಕಿದ್ದಾನೆ? ಆಶೀರ್ವದಿಸಲಿಕ್ಕಿದ್ದಾನೆ. ಓದ್ ಮಗನೇ, ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು ವ್ಯವಸಾಯವನ್ನು ಅಲ್ಲ ಬೇಡ 13 ತಿರುಗೋದು. ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ನಿಮ್ಮನ್ನ ಪ್ರೀತಿಸಿ ಹಂಗೆ ನಿಲ್ಲಿಸೋದಿಲ್ಲ. ದೇವರು ಪ್ರೀತಿಸುವುದಾದರೆ ನೀನು ಬೆಳೆಯುತ್ತಾ ಬರ್ತಿ. ಅಭಿವೃದ್ಧಿ ಮಾಡಿ ಹೆಚ್ಚಿಸುವೆಯ. ಇನ್ನು ಹೆಸರನ್ನ ಪ್ರಖ್ಯಾತಿಗೆ ತರಬೇಕು. ಅಡ್ರೆಸ್ ಇಲ್ಲದಂದ್ರೆ ನಿನಗೆ ನಾನು ಏನ್ ಮಾಡುವೇನು? ಅಡ್ರೆಸ್ ಅನ್ನ ಕೊಡುವೇನು? ಲೇಲೋಯ. ಸೊ ಒಂದು ತಿಳ್ಕೊಳ್ಳಿ, ನಿಮ್ಮ ಜೀವಿತದಲ್ಲಿ ನಿಮಗೆ ಅಡ್ರೆಸ್ ಕೊಡ್ಬೇಕಂದ್ರೆ, ಹೆಚ್ಚಿಸಬೇಕಂದ್ರೆ, ನಿನ್ನನ್ನು ಅಭಿವೃದ್ಧಿ ಮಾಡಬೇಕಂದ್ರೆ ಯಾವ ಮನುಷ್ಯನಿಂದನೂ ಆಗುವುದಿಲ್ಲ. ಲೇಲೋಯ. ಪ್ರೈಸಲ್ಲ. ಸೊ ನಿಮ್ಮ ಪ್ರವಾದಿಗಳಿಂದಲೂ ಆಗುವುದಿಲ್ಲ, ನಿಮ್ಮ ಭಾಷೆಗಳಿಂದಲೂ ಆಗುವುದಿಲ್ಲ, ನಿಮ್ಮನ್ನು ಎತ್ತಿದಂತ ತಂದೆ ತಾಯಿಗಳಿಂದಲೂ ಆಗೋದಿಲ್ಲ, ನೀನು ಪ್ರೀತಿಸುವಂತ ಸ್ನೇಹಿತರಿಂದಲೂ ಆಗೋದಿಲ್ಲ. ನಿಮ್ಮನ್ನು ಹೆಚ್ಚಿಸುವುದಕ್ಕೆ, ನನ್ನನ್ನು ಹೆಚ್ಚಿಸುವುದಕ್ಕೆ, ನನ್ನನ್ನು ನಿನ್ನನ್ನು ಅಭಿವೃದ್ಧಿ ಮಾಡುವುದಕ್ಕೆ ಯೇಸುವುದು ಮಾತ್ರ ಸಾಧ್ಯ. ಹೇಗೆ ಹೇಳ್ತೀನಿ ಅಂತ ಕೇಳ್ತೀರಾ? ಈಗ ದಾವಿದ್ ಎಂಬುದಾದ ಒಬ್ಬ ವ್ಯಕ್ತಿ, ಅವನ ಮನೆಯಲ್ಲಿ ಅವನ ತಂದೆ ಹೆಸರು ಈಸಾ ಎಂದನ. ಅವನ ಮನೆಯಲ್ಲಿ 8 ಜನರಿದ್ದಾರೆ. ಅವರಲ್ಲಿ ಒಬ್ಬನನ್ನ ನಾನು ಅರಸನಾಗಿ ಆರಿಸಿಕೊಂಡಿದ್ದೇನೆ. ಸಮುವೆಲ್ ಪ್ರವಾದಿ, ನೀ ಹೋಗಿ ಏನ್ ಮಾಡು, ಅಲ್ಲಿ ಹೋಗಿ ಅವನನ್ನು ಅಭಿಷೇಕ ಮಾಡಿ ಎಂಬುದಾಗಿ ದೇವರು ಯಾರಿಗೆ ಹೇಳಿ ಕಲಿಸಿದರು? ಪ್ರವಾದಿಗೆ ಹೇಳಿ ಕಲಿಸಿ. ಪ್ರವಾದಿ ಹೋಗ್ತಾನೆ. ಈಸಾ ಮನೆಗೆ ಹೋಗಿದ್ರು, ಬೇರೆ ಎಲ್ಲೂ ಹೋಗ್ಲಿಲ್ಲ. ಹೋಗಿದ ಕೂಡಲೇ ಈಗ ಪ್ರವಾದಿಯ ಬಳಿಯಲ್ಲಿ ಈಸಾ ಮೊದಲನೇ ಮಗನನ್ನ ಕರ್ಕೊಂಡ್ಬರ್ತಾನೆ. ಮೊದಲನೇ ಮಗನನ್ನ ಕರ್ಕೊಂಬಂದ ಕೂಡಲೇ ಪ್ರವಾದಿ ಅನ್ಕೊಂಡ, ಓ ಅಪ್ಪ, ಅವನ ಎತ್ತರ ನೋಡ್ದ, ಅವನ ಚಲುವಿಕೆ ನೋಡ್ದ, ಇವನೇ ಅರಸನಾಗಿ ಇರುವುದಿಗೆ ಉತ್ತಮನಾಗಿದ್ದಾನೆ ಎಂಬುದಾಗಿ ತನ್ನ ಹೃದಯದಲ್ಲಿ ಪೂರ್ಣವಾಗಿ ನಂಬಿಕೊಂಡು ಅಭಿಷೇಕ ತೈಲವನ್ನ ತೆಗೆದುಕೊಂಡು ಅವನ ಅಭಿಷೇಕ ಮಾಡಕ್ಕೆ ಹೋಗ್ತಾನೆ. ಪ್ರವಾದಿಗೆ ದೇವರು ಹೇಳ್ತಾರೆ, ಪ್ರವಾದಿ ಎಲ್ಲ, ನಾನು ಇವನನ್ನ ತಳ್ಳಿ ಬಿಟ್ಟೀನಿ, ಇವನಲ್ಲ ಅಂತ. ಸೊ ಅವರ ತಂದೆ ಲಯನ್ ಆಗಿ ಒಪ್ಪೊಪ್ಪನಾಗಿ 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 ನಿಲ್ಲಿಸ್ತಾನೆ. ಎಲ್ಲರನ್ನು ನಿಲ್ಲಿಸಿದ, ಯಾರು ಈ ದೇವರು ಇಲ್ಲ 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 ಅಂತ ಹೇಳ್ಬಿಟ್ಟು ಈಗ ಅವನ
ಎತ್ತಿದಂತ ತಂದೆ ಅವನ ಜೀವಿತದಲ್ಲಿ ದರ್ಶನ ಇರಲಿಲ್ಲ. ಅವನ ಮಗನ ಕುರಿತಾಗಿ ಅವನ ಮಗನನ್ನ ಅಭಿವೃದ್ಧಿ ಮಾಡುವುದು ಅವನಿಗೆ ಆಗಲಿಲ್ಲ. ಸೊ ಇನ್ನೊಂದು ವಿಷಯ ಏನಂದ್ರೆ ಅವನನ್ನ ಗುರುತಿಲ್ಲ. ನಿನ್ನ ಕುಟುಂಬದಲ್ಲಿ ಅರಸನಾಗಿ ಅಭಿಷೇಕ ಮಾಡುವುದಕ್ಕೆ ದೇವರು ನನ್ನ ಕರೆಸ್ತಾನೆ, ನಿನ್ನ ಮಕ್ಕಳನ್ನ ಕರೆದುಕೊಂಡು ಬಂದು ನಿಲ್ಲಿಸಿ ಎಂಬುದಾಗಿ ಹೇಳಿದಾಗ ದಾವಿದ ಒಬ್ಬ ವ್ಯಕ್ತಿಯನ್ನ ಅವನ ತಂದೆ ಕರ್ಕೊಂಡು ಬಂದೇ ಇಲ್ಲ. ಅವನನ್ನ ಅವನಿಗೆ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಈಗ ಪ್ರವಾದಿಯ ಕೇಳ್ತಾನೆ, ಏನಪ್ಪ ಇಷ್ಟೇ ಮಕ್ಕಳ, ಇನ್ನು ಬೇರೆ ಯಾರಾಗಿದ್ದಾರ? ಅವನ ಅಪ್ಪನ ಹೇಳ್ತಾನೆ, ಸರ್ ನೀವು ತಪ್ಪಾದ ಅಡ್ರೆಸ್ ಬಂದಿದೀಯ, ನೀವು ಯಾರು ಇಲ್ಲ ಅಂತ ಹೇಳಿದ್ರೆ ಹಂಗಂದ್ರೆ ದೇವರು ನಮ್ಮ ಕುಟುಂಬದಲ್ಲಿ ಅರಸನಾಗಿ ಯಾರನ್ನು ಚೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವನು ನಿಂತ್ಕೊಂಡ. ಇವ್ರು ಕೇಳ್ತಾರೆ ಇನ್ನು ಯಾರಾಗಿದ್ದಾರ? ಸರ್ ಯೂಸ್ಲೆಸ್ ಒಬ್ಬನಿದ ಕುರಿ ಸ್ಥಾನ, ಇವರೆಲ್ಲ ಸೈನಿಕರು, ಇವರೆಲ್ಲ ಯುದ್ಧವೀರರು. ಅಭಿಷೇಕ ಮಾಡುವುದಾದ್ರೆ ಯಾರನ್ನ ಅಭಿಷೇಕ ಮಾಡಬೇಕು? ಇವರನ್ನೇ ಅಭಿಷೇಕ ಮಾಡಬೇಕು, ಇವರೇ ಆಶೀರ್ವಾದಕ್ಕೆ ಪಾತ್ರರು. ಅಲ್ಲೆಲ್ಲೋಯ್ಯ ಆದ್ರೆ ವಾಗ್ವಾದಗಳಲ್ಲಿ ಆಗಿರ್ಬೇಕಂದ್ರೆ ನಾನು ಅನ್ಕೊಳ್ತಾನೆ. ಯಾಕೆಂದ್ರೆ ಪ್ರವಾದಿ ಹೇಳ್ತಾರೆ ಅವನು ಬರುವ ತನಕ ನಾನು ಊಟ ಮಾಡಲ್ಲ. ಅವನು ಬಹಳ ಹೇಳಿರ್ಬೇಕು, ಅವನು ಏನು ಯೂಸ್ಲೆಸ್, ಅವನು ಏನು ಕೊಬ್ಬೇಕಲ್ಲ, ಅವನ್ನ ಹೋಗಿ ಕರ್ಕೊಂಬರಕ್ಕೆ ಹೇಳ್ತೀರ? ಬಿಡ್ರಿ ಅವನು ಸಣ್ಣ ಹುಡುಗ, ಚಿಕ್ಕ ಹುಡುಗ, ಅವನು ಕುರಿ ಮೇಯಿಸ ಮಾತ್ರ ಯೋಗ್ಯತೆ. ಅರಣ್ಯದಲ್ಲಿ ಅರಸನಾಗಿರುವುದಿಲ್ಲ, ಅವನಿಗೆ ಯಾವ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ಕೊನೆಯದಾಗಿ ಹಾಗಾದ್ರೆ ಅವರು ಪ್ರವಾದಿ ಹೇಳ್ತಾರೆ ಅವನು ಬರುವ ತನಕ ನಾನು ಊಟ ಮಾಡಲ್ಲ. ಆಯ್ತು ಅವನ ಕರ್ಕೊಂಬಂದಾಯ್ತು. ಈಗ ನೀವು ನಂಬುವಂತ ಪ್ರವಾದಿಗಳಿಗೆ ನಿನ್ನ ಮೇಲೆ ಇರುವಂತ ದರ್ಶನ, ನಿನ್ನ ಮೇಲೆ ಇರುವಂತ ಆಶೀರ್ವಾದ, ನಿನ್ನ ಆಶೀರ್ವಾದ ಮಾಡುವುದಕ್ಕೆ ಕಣ್ಣೇ ಇಲ್ಲ. ಆದ್ರೆ ಅಲ್ಲಿ ದಾವಿದ್ರು ಬರ್ತಾನ, ಅವನ ಕರ್ಕೊಂಬಂದಾಗ ಇಷ್ಟೇ ಸಣ್ಣ ಹುಡುಗ ಅಲ್ಲಿಂದ ಏನ್ ಮಾಡ್ತಾನೆ ಬರ್ತಾನೆ. ಈಗ ದೇವರು ಪ್ರವಾದಿಗೆ ಹೇಳ್ತಾನೆ, ಪ್ರವಾದಿಯೇ ಇಡೀ ಇಸ್ರಾಯೇಲ್ ದೇಶದಲ್ಲಿ ನೀನೇ ಪ್ರವಾದಿ, ಅರಸನನ್ನ ಅಭಿಷೇಕ ಮಾಡುವ ನೀನೇ, ನೀನೇ ಮಗ ಯಾಜಕನು, ನೀನೇ ನ್ಯಾಯಾಧಿಪತಿ. ಹೌದು ಕರೆ, ಆದರೆ ಈಗ ನಾನು ಅಭಿಷೇಕ ಮಾಡುವಂತ, ನಾನು ಆಶೀರ್ವಾದ ಮಾಡಿದಂತ ವ್ಯಕ್ತಿ ಬರ್ತಾನೆ, ಅವನ ಮುಂದೆ ನೀನ್ ಕೂತ್ಕೊಳ್ಳುವುದಿಲ್ಲ. ಎದ್ದು ನಿಂತು ಅವನ ಅಭಿಷೇಕ ಧೂಳಿನಲ್ಲಿ ಕೆಸರಲ್ಲಿ ಇದ್ದೆ ಲೋಕದಿಂದ ಮರೆಯಲ್ಪಟ್ಟೆ. ಆದರೆ ಯೇಸು ಮುಂಚೆನೇ ಹಾಲೆಲೂಯಾ
ಇದ್ದವರನ್ನ ದೇವರು ಆಶೀರ್ವದಿಸುವುದಾದರೆ ಅವರನ್ನ ಮುಚ್ಚಿಡುವುದಿಗೆ ಅವರ ಅಭಿಷೇಕವನ್ನು ಮುಚ್ಚಿಡುವುದಿಗೆ ಅವರ ಆಶೀರ್ವಾದವನ್ನು ಮುಚ್ಚಿಡುವುದಿಗೆ ಅವರ ಅವರು ಹೆಚ್ಚಿಸುವುದನ್ನು ಮುಚ್ಚಿಡುವುದಿಗೆ ಒಬ್ಬನ ಕೈಯಿಂದಲೂ ಆಗುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಆಶೀರ್ವದಿಸುವವನು ದೇವರಾಗಿ ಇದ್ರೆ ಮಾತ್ರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ನೆಲೆ ನಿಲ್ಲುತ್ತದೆ. ದೇವರು ಹೇಳಿದ, ನನ್ನ ಪ್ರೀತಿಸುವವನನ್ನ ನಾನು ಆಶೀರ್ವದಿಸುವೆ. ಯಾರು ನನ್ನ ಪ್ರೀತಿ ಯಾರು ನನ್ನ ಪ್ರೀತಿಸ್ತಾನೋ ಅವನನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾಗಿ, ದೇವರು ಅವನನ್ನು ಹೆಚ್ಚಿಸುವೆನು ಅವನನ್ನು ಪ್ರಖ್ಯಾತಿಗೆ ತರುವೇನು ಎಂಬುದಾಗಿ ಹೇಳುತ್ತಾನೆ. ನೋಡೋಣ ವಿಮೋಚನ ಕಾಂಡ 23:25. ನಿಮ್ಮ ದೇವರಾದ ಯೆಹೋವನು ಒಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಮಾನಗಳನ್ನು ಆಶೀರ್ವದಿಸುವನು. ನಿನ್ನ ದೇವರ ಒಬ್ಬನನ್ನು ಮಾತ್ರ ನೀನ್ ದೇವರಾಗಿ ಆರಾಧಿಸುವುದಾದ್ರೆ ಅವರನ್ನ ಅವರ ಅನ್ನಪಾನಗಳನ್ನ ದೇವರ ಆಶೀರ್ವಾದ ಮಾಡುವುದಕ್ಕೆ ಸಾಧ್ಯ. ದೇವರ ಸ್ಥಾನದಲ್ಲಿ ದೇವರು ಒಬ್ಬನೇ ಇರಬೇಕಲ್ಲಿ. ಒಬ್ಬನು ಒಬ್ಬ ತಾಯಿ ಹಾಗೆ ಪತ್ನಿಯಾಗಿರಲಿ ಅಥವಾ ವಿಭಚಾರಿಯಾಗಿರಲಿ, ಒಂದು ಮಗು ಹುಟ್ಟುವುದಾದರೆ ಒಬ್ಬನಿಗೆ ಹುಟ್ಟಲಿಕ್ಕೆ ಸಾಧ್ಯ? ಒಬ್ಬನಿಗೆ ಹುಟ್ಟಲಿಕ್ಕೆ ಸಾಧ್ಯ? ಪ್ರೈಸಲ ಹಾಲೆಲೂಯ ಸ್ತೋತ್ರ. ಹಾಗೆ ದೇವರು ಒಬ್ಬನೇ, ಆ ಒಬ್ಬನೇ ದೇವರನ್ನ ಯಾರು ಆರಾಧಿಸ್ತಾರೋ, ಆ ಒಬ್ಬ ದೇವರ ಸ್ಥಾನವನ್ನ ಯಾರು ದೇವರಿಗೆ ಕೊಡುತ್ತಾರೋ ಅವರನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಅನೇಕರ ಜೀವಿತದಲ್ಲಿ ಅವರ ಬಿಸ್ನೆಸ್ ದೇವರಾಗಿದೆ, ಅನೇಕರ ಜೀವಿತದಲ್ಲಿ ಅವರ ಕೆಲಸಗಳು ದೇವರಾಗಿದೆ, ಅನೇಕರ ಜೀವಿತದಲ್ಲಿ ಅವರ ಮಕ್ಕಳು ದೇವರಾಗಿದ್ದಾರೆ, ಅನೇಕರ ಜೀವಿತದಲ್ಲಿ ಅವರ ಗಂಡ ಹೆಂಡತಿ ದೇವರಾಗಿದ್ದಾರೆ, ಅನೇಕರ ಜೀವಿತದಲ್ಲಿ ಅವರ ಪಾಸ್ಟರ್ಗಳು ದೇವರಾಗಿದ್ದಾರೆ, ಅನೇಕರ ಜೀವಿತದಲ್ಲಿ ಅವರೇ ಅವರಿಗೆ ದೇವರಾಗಿದ್ದಾರೆ. ದೇವರ ಸ್ಥಾನ ಯಾರು ದೇವರಿಗೆ ಕೊಡ್ತಾರೋ ಅವರನ್ನ ದೇವರು ಆಶೀರ್ವದಿಸಿ. ನೋಡೋಣ ಕೀರ್ತನೆ 29:11. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವ. ಇದರ ಒಳಗಡೆ ಯಾರೆಲ್ಲ ಯೆಹೋವನ ಜನರಾಗಿದ್ದೀರೋ, ನೀವೆಲ್ಲರೂ ಯೆಹೋವನ ಜನರೇ, ಅದಕ್ಕೆ ದೇವರು ಕರ್ಕೊಂಡ್ಬಂದ. ಹಲ್ಲೆಲೂಯ. ಯಾರನ್ನ ದೇವರು ಆಶೀರ್ವದಿಸ್ತಾರೆ? ಅಯ್ಯ, ಇಡೀ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಕರೆ, ಯಾರನ್ನ ದೇವರು ಆಶೀರ್ವದಿಸ್ತಾರೆ? ಇಡೀ ಭಾರತ ದೇಶದಲ್ಲಿ ಯಾರು ದೇವ ಜನರಾಗಿದ್ದಾರೋ ಅವರನ್ನ ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ದೇವ ಜನರನ್ನ ಆತನ ಜನರನ್ನ ಆತನು ಆಶೀರ್ವದಿಸುವಂತ ದೇವರು. ಇನ್ನೊಂದು ಗೊತ್ತ, ಈ ಯೋಹಾನ್ ಸುವಾರ್ತೆ 13 ಓದಿ ನೋಡುವುದಾದ್ರೆ ಇನ್ನೂ ವಿಚಿತ್ರ. ಯೇಸು ಹೇಳ್ತಾನೆ, ತಂದೆ ನೋಡಿ ನೀನು ಯಾರಿಗೆ ಯಾರನ್ನ ನನಗೆ ಕೊಟ್ಟಿದೆಯೋ ಅವರಿಗಾಗಿ ಮಾತ್ರ ಪ್ರಾರ್ಥನೆ ಮಾಡ್ತೀನಿ. ಅವರು ಧೂಳಲ್ಲಿ ಕೆಸರಲ್ಲಿ ಇದ್ರೆ ಎತ್ತು ಮೇವಿನ ಬರ್ಬೇಕಂತ ಪ್ರಾರ್ಥನೆ ಮಾಡಿ, ಅವರು ಆಶೀರ್ವಾದವಾಗಿದ್ರೆ ಇನ್ನೂ ಆಶೀರ್ವಾದವಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ದೀರ್ಘಾಯಿಸಿಕೊಳ್ಳುವವರಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ನಂಬಿಕೆಯಲ್ಲಿ ಅವರು ಬಲವಾಗಿ ದೃಢವಾಗಿ ಇರಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ಅಭಿಷೇಕಗಳನ್ನ ಹೊಂದಿಕೊಳ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ವರದಾನಗಳನ್ನ ತುಂಬಿಕೊಳ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ಕೈಯಿಟ್ಟು ಮಾಡುವಂತ ಕೆಲಸಕ್ಕೆ ಆಶೀರ್ವಾದ ಬರಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಅವರು ಮಾಡುವಂತ ಸೇವೆ ಅಭಿವೃದ್ಧಿ ಆಗಬೇಕು, ಅವರ ಸೇವೆಯಲ್ಲಿ ಅದ್ಭುತ ಸೂಚಕಗಳ ಕಾರ್ಯಗಳು ಬಲವಾಗಿ ನಡೆಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ. ಯಾರು ದೇವ ಜನರಾಗಿದ್ದಾರೋ ಅವರನ್ನ ದೇವರು ಏನ್ ಮಾಡ್ತಾರೆ? ಆಶೀರ್ವದಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಕೀರ್ತನೆ 115:13.
ಇಸ್ರಾಯೇಲರ ಮನೆತನದವರನ್ನ ನೀವು ಹಳೆ ಬೈಬಲ್ ಓದ್ತಿರೋದ್ರಲ್ಲ ಅದೇ ಅದೇ ನಿಯಮ ಕರ್ತನಿಗೆ ಭಯಪಡುವವರಾದ ಹಿರಿಯರ ಸಂಗಡ ಓ ಇದಷ್ಟು ಸಂದ ಚೆಂದಾಗಿದೆ ಕರ್ತನಿಗೆ ಭಯಪಡುವರಾಗಿರುವಂತ ಹಿರಿಯರ ಸಂಗಡ ಹಿರಿಯರನ್ನು ಹಿರಿಯರನ್ನು ಆಶೀರ್ವದಿಸು ಕರ್ತನಿಗೆ ಯಾರೆಲ್ಲ ಭಯಪಡುತ್ತಾರೋ ಅವರು ದೊಡ್ಡವರು ಹಿಡಿದು ಸಣ್ಣವರ ತನಕ ದೇವರಿಗೆ ಭಯಪಡುವವರನ್ನ ನಾನು ಏನ್ ಮಾಡುವೆನು ಆಶೀರ್ವದಿಸುವೆನು ಅದೇ ಮೊಬೈಲ್ ಅಲ್ಲಿ 128ನೇ ಅಧ್ಯಾಯ ಆ ಪರಿಶುದ್ಧ ಬೈಬಲ್ ಅಲ್ಲಿ ಸ್ವಲ್ಪ ಧ್ಯಾನಿಸಿ ಹೋಗ್ಬಿಡೋಣ ಕರ್ತನಿಗೆ ಭಯಪಡುವಂತ ವ್ಯಕ್ತಿಗಳನ್ನ ದೇವರು ಯಾವ ರೀತಿಯಾಗಿ ಆಶೀರ್ವಾದ ಮಾಡುತ್ತಾನೆ ಕರ್ತನಿಗೆ ಭಯಪಟ್ಟು ಆತನ ಮಾರ್ಗಗಳಲ್ಲಿ ನಡೆದುಕೊಳ್ಳುವ ಪ್ರತಿಯೊಬ್ಬರು ಒಂದು ಮಾತ್ರ ಸತ್ಯ ಹಾಡಿ ವಾಕ್ಯ ಬಹುದು ಹಾಡಿದೆ ಪಾಸ್ಟರ್ ಮುಂದೆ ಸ್ವಲ್ಪ ಆಗಲ್ಲ ನನಗೆ ಬರ್ತಾಳ ಒಬ್ಬರು ಮನೆಗೆ ಮನೆ ಒಪ್ಪಣಕ್ಕೆ ಹೋಗಿ ಮಾತಾಡ್ತೀಯಾ ಒಬ್ರು ಸ್ಕೂಲ್ ಅಡ್ಮಿಷನ್ಗಾಗಿ ಮಾತಾಡ್ತೀಯಾ
ಪ್ರೈಸ್ಲ ಇಡಿ ಜಗತ್ತಿಗೆ ಬರಗಾಲ ಬಂದನು ಯೋಸೇಪ ಎಲ್ಲಿದಾನೋ ಅಲ್ಲಿ ಧಾನ್ಯಗಳು ಇದ್ದೇ ಇರುತ್ತದೆ ನೀನು ನಾನು ಯೋಸೇಪ ಆಗಿರೋದಾದ್ರೆ ನಮ್ಮ ಮನೆಯಲ್ಲಿ ಇಟ್ಟುಕೆ ಎಣ್ಣೆಗೆ ಆಶೀರ್ವಾದಕ್ಕೆ ನಾವು ಹೋಗುವಂತ ಮನೆಗಳಲ್ಲಿ ನಾವು ಯಾರ್ಯಾರಿಗೆ ಪ್ರಾರ್ಥನೆ ಮಾಡ್ತೀವೋ ಅವರಿಗೆಲ್ಲ ಆಶೀರ್ವಾದಗಳು ಬಂದೇ ಬಂತು ಅದುವೇ ಗೋನ ಆಶೀರ್ವಾದ ಏನು ನನ್ನ ಮನೆಯಾಗ ನಾನು ಹೆಂಡತಿ ನನ್ನ ಮಕ್ಕಳು ಮಾತ್ರ ತಿಂದು ಮಲಗಿ ಉಂಡು ತೃಪ್ತಿಯಾಗಿ ಮತ್ತೆ ನಮಗೆ ಜಾಸ್ತಿಯಾಗಿ ಪ್ರೆಷರ್ ಆಗಿ ಮತ್ತೆ ಒಂದು ಡಬ್ಬಿ ಗುಳಿಗೆಗಳನ್ನ ತಗೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಟೈಮ್ ಟೈಮಿಗೆ ಹಾಕೊಂಡು ಇರುವುದಕ್ಕೆ ನನ್ನನ್ನು ಮಾತ್ರ ಆಶೀರ್ವದಿಸ ಅದೆಲ್ಲ ಅದು ಹಲ್ಲೆಲೂಯ ಇಲ್ಲೂ ಆಶೀರ್ವಾದ ಇದು ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಆಶೀರ್ವಾದ ನಾಮಾನ್ ಎಂಬುದಾದ ಒಬ್ಬ ಕುಷ್ಠರೋಗಿ ನಿಮ್ಮಲ್ಲಿ ಹೆಸರಿಗೆ ನನಗೆ ಗೊತ್ತಿಲ್ಲ ನನಗೆ ನಾಮಾನ ನಾಮಾನ್ ಎಂಬುದಾದ ಒಬ್ಬ ಕುಷ್ಠರೋಗಿ ಮನೆಗೆ ಒಂದು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಇಸ್ರೇಲ ಹುಡುಗಿ ದೇವರ ಭಯಭಕ್ತಿ ಉಳ್ಳ ಹುಡುಗಿ ದೇವರನ್ನ ಪ್ರೀತಿಸುವ ಹುಡುಗಿ ಅಲ್ಲಿ ಹೋಗಿದ್ದಾರೆ ಅವನು ದೊಡ್ಡ ವೀರ ಆದರೆ ಕುಷ್ಠರೋಗಿ ಆಗಿದ್ದ ಹೊರಗಡೆ ವೀರನು ಒಳಗಡೆ ಕುಷ್ಠರೋಗಿ ನೋವು ಕಣ್ಣೀರು ಕುಟುಂಬದಲ್ಲಿ ಕಣ್ಣೀರು ಸುಮಲ್ ಮನೆ ಒಳಗಡೆ ಸುಮಲ್ ತೆಗಿಯಕ್ಕೆ ಆಗಿಲ್ಲ ಹೊರಗಡೆ ಮಾತ್ರ ಎಮ್ಮ ಎಪ್ಪ ಇವನಂತೆ ಯಾರು ಒಳಗಡೆ ಹೋದ್ರೆ ನಾಲ್ಕು ಸೊ ಅಂತ ಮನೆಗೆ ದೇವರು ಭಯಭಕ್ತಿ ಉಳ್ಳದಂತ ಒಬ್ಬ ಮಗಳು ಹೋಗಿದಾಗ ನಾಮಾನ್ ಕುಷ್ಠರೋಗ ಇಂದ ಬಿಡುಗಡೆ ಹೊಂದಿದ ಅಲ್ಲೆಲೂಯ ಅವನ ಮನೆಯಲ್ಲಿ ಇರುವಂತ ಕಣ್ಣೀರು ಬದಲಾಯಿತು ಬೇರೆ ಬದಲಾಯಿತು ಸಂತೋಷ ಬಂತು ನಾಗ ಓಡಿತ್ತು ಅಲ್ಲೆಲೂಯ ಬದಲಾಗಿ ವಾಸನೆ ಸುಮನ್ ಬರುತ್ತಾರು ಯೋ ಆ ಸಣ್ಣ ಹುಡುಗಿ ದೇವರಿಂದ ಆಶೀರ್ವದಿಸಲ್ಪಟ್ಟವಳು ರೈತರ ಸ್ತೋತ್ರ ಬರಗಾಲ ಇಡೀ ಇಸ್ರಾಯೇಲ್ ಅಲ್ಲಿ ಬರಗಾಲ ಅವಾಗ ಎಲ್ಲೂ ಊಟಕ್ಕೆ ಗತಿ ಇಲ್ಲ ದೇವರು ಎಲಿಯನನ್ನು ಒಂದು ಮನೆಗೆ ಕಳಿಸ್ತಾರೆ ದೇವ ಮನುಷ್ಯನ ಕಳಿಸುವಾಗ ಮಾತ್ರ ಓದಿ ನಾನು ಮುಗಿಸ್ಬಿಡ್ತೀನಿ ಒಂದು ಅರಸರ ಪುಸ್ತಕ 17:9 16 ಏನ್ ನಡೀತಾ ಇದೆ ಓದನು ಊರಿಗೆ ಹೊರಟು ಹೋಗಿ ಊರಿಗೆ ಹೊರಟು ಹೋಗಪ್ಪ ಅಲ್ಲಿ ವಾಸಿಸು ಅಲ್ಲಿ ಹೋಗಿ ವಾಸಿಸು ಅಂತ ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಯು ಆಜ್ಞಾಪಿಸಿದ್ದಾನೆ ಎಂದು ಆಶೀರ್ವದಿಸಲ್ಪಟ್ಟವನನ್ನ ಎಂತ ಕಾಲದಲ್ಲಿ ದೇವರು ಸಾಕ್ತಾರೆ ಹಲೋ ಬರಗಾಲ ಜಗತ್ತಿಗೆ ನಿನಗಲ್ಲ ನನಗಲ್ಲ ನಿನ್ನನ್ನು ನನ್ನನ್ನು ಸಾಕುವಂತ ಜವಾಬ್ದಾರಿ ಯಾರಿಗೆ ಇದೆ ದೇವರಿಗೆ ಇದೆ ಹಲ್ಲೆಲೂಯ ಮುಂಬರಲಿಕ್ಕೆ ಇರುವಂತ ಬರಗಾಲಕ್ಕಾಗಿ ಹೆದರಬೇಡ ಯಹೋವನನ್ನು ಪ್ರೀತಿಸ್ತಾ ಇದೀಯ ದೇವರು ನಿನ್ನ ಗಣಿಚೆಗಳು ತುಂಬುವಂತೆ ಆಶೀರ್ವದಿಸು ಮಾತ್ರ ಅಲ್ಲ ನಿನ್ನನ್ನು ಅಭಿವೃದ್ಧಿ ಮಾಡ ಈ ಕಾಲದಲ್ಲಿ ಇಷ್ಟು ಆಶೀರ್ವಾದ ಹೌದು ಯಾಕೆ ಅಂತಂದ್ರೆ ಇವರು ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಜನ ಅದಕ್ಕೋಸ್ಕರ ಇವರಿಗೆ ಮಾತ್ರ ಈ ಆಶೀರ್ವಾದ ಎಂಬುದಾಗಿ ಹೇಳುವಂತ ರೀತಿಯಲ್ಲಿ ಅಲ್ಲಿ ಹೊರಾಯ್ತು ನಾನು ಅಲ್ಲಿ ಸಾಕುವುದಕ್ಕೆ ಅಲ್ಲಿ ಸಾಕ್ತೀನಿ ಎಂಬುದಾಗಿ ಅವರು ಹೇಳಿದ್ರು ಮುಂದೆ ಓದಮ್ಮ ಅವನು ಅಲ್ಲಿಂದ ಹೊರಟು ಚರಕದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಒಬ್ಬ ವಿಧವೆಯನ್ನ ಕಂಡ್ರು ದೇವರು ಅಲ್ಲಿ ಹೋಗಿ ಸಾಕ್ತೀನಿ ಅಂದ್ರು ಆದ್ರೆ ದೇವರು ಎಲ್ಲಿ ಸಾಕುತ್ತೀನಿ ಅಂತ ಹೇಳಿದರು ಅಲ್ಲಿ ಅವರ ಮನೆ ಪರಿಸ್ಥಿತಿ ಏನು ಆ ಸಂದರ್ಭದಲ್ಲಿ ಆ ವಿಧವೆಯ ಪರಿಸ್ಥಿತಿ ಏನೆಂಬುದಾಗಿ ಗೊತ್ತಾಗ್ಬೇಕು ಆಕೆಯನ್ನು ಕೂಗಿ ಕೂಗಿ ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು ಹೇಳಿದನು ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಆಕೆಯು ಅವನಿಗೆ ನಿನ್ನ ದೇವರಾದ ಯೆಹೋವನಾನೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಅವಳು ಯಾಕೆ ಹೇಳ್ತಾನೆ ರೊಟ್ಟಿ ಕೊಡು ಅಂತ ಹೇಳಿದಾಗ ನನ್ನ ಹತ್ರ ರೊಟ್ಟಿ ಇಲ್ಲ ನಿನ್ನ ದೇವರ ಮೇಲೆ ಆನೆ ಅಂತ ಮಡಿಕೆಯಲ್ಲಿ ಒಂದು ಹಿಡಿ ಬಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ ಹೊರತಾಗಿ ಬೇರೆ ಏನಿಲ್ಲ ಈಗ ಎರಡು ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರವೂ
ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡಿದ್ದೇನೆ ಅದಕ್ಕೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡಿದ್ದೀನಿ ಅದನ್ನು ತಿಂದ ಮೇಲೆ ನಾವು ಸಾಯಬೇಕು ಅದನ್ನು ತಿಂದ ಮೇಲೆ ನಾವು ಸಾಯಬೇಕು ಹಲ್ಲೆಲೂಯ ಆಶೀರ್ವಾದ ಹೊಂದಿದಂತ ವ್ಯಕ್ತಿ ಒಂದು ಮನೆಗೆ ದೇವರು ಕಳಿಸುವುದಕ್ಕೆ ಮುಂಚೆ ಆ ಮನೆಯ ಪರಿಸ್ಥಿತಿ ಏನು ಮರಣ ಭಯ ಮರಣವನ್ನ ಎದುರು ನೋಡ್ತಾ ಇದ್ದಾರೆ ಒಳಗಡೆ ಏನಿಲ್ಲ ಬಲಿದಾನ ಇವತ್ತು ಮಾತ್ರ ಇದೆ ನಾಳೆ ಬದುಕಕ್ಕೆ ಸಾಧ್ಯವೇ ಇಲ್ಲ ಸಾಯಬೇಕು ಅದೇ ಪರಿಸ್ಥಿತಿ ಹಲ್ಲೆಲೂಯ ಈ ಪರಿಸ್ಥಿತಿಯನ್ನ ಯಾರ ಮೂಲಕ ಬದಲಾಯಿಸಲಿಕ್ಕೆ ಸಾಧ್ಯ ಎಂತ ವ್ಯಕ್ತಿ ದೇವರಿಂದ ಆಶೀರ್ವದಿಸಲ್ಪಟ್ಟಿದಾನೋ ಆ ವ್ಯಕ್ತಿಯ ಮೂಲಕವಾಗಿಯೇ ಇಂಥ ಕುಟುಂಬದ ಪರಿಸ್ಥಿತಿಯನ್ನ ದೇವರು ಬದಲಾಯಿಸಲಿಕ್ಕೆ ಸಾಧ್ಯ ರೊಟ್ಟಿ ಮಾಡು ಅಂತ ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ ಇಸ್ರಾಯೇಲ್ ದೇವರಾದ ಯೆಹೋವನು ಇಲ್ಲಿ ಇದು ಗೌರವಿಸಬೇಕು ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಅಪ್ಪ ಬರಗಾಲ ಮುಗಿದು ಆಶೀರ್ವಾದ ಕಾಲ ಬರುವ ತನಕ ನಿನ್ನ ಮನೆಯಲ್ಲಿ ನಾಳೆ ಸಾಹಿತ್ಯ ಹೇಳಿದಲ್ಲ ನಿನ್ನ ಮನೆಯಲ್ಲಿ ಊಟ ಕಡಿಮೆ ಆಗುವುದೇ ಆಶೀರ್ವಾದ ಕಡಿಮೆ ಆಗುವುದೇ ಇವತ್ತು ಸಭೆಯನ್ನ ಸೋ ಒಂದು ಬರಗಾಲದಲ್ಲಿ ಊಟಕ್ಕೆ ಕದಿಯಿಲ್ಲದೆ ಸಾಯಬೇಕಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಆಶೀರ್ವದಿಸಬೇಕಂದ್ರೆ ಒಬ್ಬ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿ ಬೇಕು ಹಾಗೆಯೇ ಇಡೀ ಜಗತ್ತು ನಮ್ಮ ಭಾರತ ದೇಶ ಬಿಡಿ ನಮ್ಮ ಬೆಳಗಾಂ ಜಿಲ್ಲೆ ಪರಿಶುದ್ಧರಾಗಬೇಕಂದ್ರೆ ಪರಿಶುದ್ಧನು ಬೇಕು ಪರಿಶುದ್ಧ ಭೂಷಣದೊಂದಿಗೆ ದೇವರನ್ನ ಆರಾಧಿಸುವವನು ಬೇಕು ಪರಿಶುದ್ಧರಿಲ್ಲದೆ ಜನರನ್ನ ಪರಿಶುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಹಲ್ಲೆಲೂಯ ತಮ್ಮ ತಂಗಿ ತಿಳ್ಕೊಂಡು ಆಶೀರ್ವಾದ ಅಂದ್ರೆ ಏನೋ ಬೈಕ್ ತಗೊಂಡಿನಿ ಈಗ ಮತ್ತೆ ಕಾರ್ ತಗೊಳ್ತೀನಿ ಆಮೇಲೆ ಕೆಲವೊಂದು ಪಾಸ್ಟರ್ ಹೇಳ್ತಾರೆ ಕಾರ್ ಬಂತು ಆಡಿ ಕಾರ್ ಬಂತು ನೆಕ್ಸ್ಟ್ ಫ್ಲೈಟ್ ತಗೊಳ್ತೀನಿ ಬೇರೆ ಹಂಗೆ 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 ಹೋಗ್ಬಿಡುದು ಹಂಗೆ ಹೋಗ್ಬಿಡು ಸೀದಾ ಫ್ಲೈಟ್ ಹೋಗು ಮೇಲೆ ಮತ್ತೆ ಕೆಳಗಡೆ ಇಳುವುದೇ ಮೂರ್ತಿ ಅದೇ ಹೇಳೋಯ್ಯ ಪ್ರೈಸ್ ಅಲ್ಲ ಆ ರೀತಿಯಾಗಿ ಈಗ ವಿಶ್ವಾಸಿಗಳು ಚೆನ್ನಾಗಿದ್ದಾರೆ ಪಾಸ್ಟರ್ಗಳು ಮರೆತಿರ್ಬೇಕು ವಿಶ್ವಾಸಿಗಳು ಅದಕ್ಕಾಗಿ ಪ್ರೇಯರ್ ಮಾಡಬೇಕು ಅದೇ ಹೇಳೋಯ್ಯ ಪಾಸ್ಟರ್ ಎಲ್ಲ ಬಿದ್ದೋಗಿದ್ದಾನೆ ಅಲೇ ಹೇಳೋಯ್ಯ ಪ್ರೈಸ್ ಅಲ್ಲ ಅದಕ್ಕೆ ದೇಶದಲ್ಲಿ ಏನಾಗ್ತದೆ ಬರಗಾಲ ಬರಬೇಕಿದೆ ಕೊರೋನಾ 2, 3, 4 ಬಂತ ಅಲೇ ಹೇಳೋಯ್ಯ ಕಾರಣ ಪರಿಶುದ್ಧನು ನೀವು ನೋಡ್ಬೇಡ ನಮ್ಮ ಪಾಸ್ಟರ್ ಎಲ್ಲ ಬಹಳ ಪರಿಶುದ್ಧವಂತರು ಇವನ್ನ ಯಾರು ತಪ್ಪ ತಿಳ್ಕೋಬೇಡ ಪ್ರೈಸ್ ದೇವರ ನಾಮಕ್ಕೆ ಮಹಿಮೆ ಕೊಟ್ಟ ಹಾಗೆ ದೇಶವನ್ನ ದೇವರು ರಕ್ಷಿಸುವುದಕ್ಕೆ ಪರಿಶುದ್ಧ ಬೇಕಯ್ಯ ದೇಶವನ್ನ ದೇವರು ರಕ್ಷಿಸುವುದಕ್ಕೆ ಪರಿಶುದ್ಧವಾದ ಸಭೆ ಬೇಕು ಸಭೆಯನ್ನ ದೇವರು ರಕ್ಷಿಸುವುದಕ್ಕೆ ಪರಿಶುದ್ಧ ಭೂಷಣದೊಂದಿಗೆ ದೇವರನ್ನ ಹುಡುಕುವಂತ ದೇವರನ್ನ ಭಯಭಕ್ತಿಯಾಗಿ ಹುಡುಕುವಂತ ದೇವರಿಗೆ ಭಯಪಡುವಂತ ಪರಿಶುದ್ಧ ಬೇಕು ಪರಿಶುದ್ಧತೆ ಇಲ್ಲದೆ ದೇವರ ಕಾರ್ಯಗಳನ್ನ ಯಾವುದನ್ನು ಸಗ ನಾವು ಒಪ್ಪಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೀನು ನಾನು ಆರಾಧಿಸುವಂತ ದೇವರು ಪರಿಶುದ್ಧ ದೇವರ ಅವನು ಬಂದಿಲ್ಲಿ ಕೆಲಸ ಮಾಡ್ಬೇಕಂದ್ರೆ ಈ ಸ್ಥಳ ಆತನ ಸ್ಥಳವಾಗಿ ಆಗಿದ್ರೆ ಮಾತ್ರ ಇದರ ಒಳಗಡೆ ಬಂದು ಆತನ ಕೆಲಸ ಮಾಡುವುದಿಗೆ ಪಾಪಿಯನ್ನ ಪರಿಶುದ್ಧನಾಗಿ ಮಾಡುವುದು ದೇವರ ಜವಾಬ್ದಾರಿ ಪರಿಶುದ್ಧತೆಯನ್ನ ಪಾಪಿ ಸತ್ತು ಪರಿಶುದ್ಧನಾಗಿ ಆಗಿದ ಮೇಲೆ ಪರಿಶುದ್ಧತೆ ಮೇಲೆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವುದು ಪರಿಶುದ್ಧತೆಯನ್ನ ಹೊಂದಿಕೊಂಡವನ ಜವಾಬ್ದಾರಿ ಅಲ್ಲೆಲ್ಲೋಯ್ಯ ಪ್ರೈಸಲ್ಲ ಆದ ಕಾರಣ ಸಭೆ ನೋಡಿ ದೇವರು ಹೇಳ್ತಾರೆ ನಾನು ಆಶೀರ್ವದಿಸುವೆ
ನಿನ್ನ ಗಣಚಿಗಳನ್ನ ತುಂಬುವೆನು ನಿನ್ನ ಅಭಿವೃದ್ಧಿ ಮಾಡುವೆನು ನೀನು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ ನೀ ಮಾತಾಡುವಂತ ಎಲ್ಲ ಸ್ಥಳಗಳಲ್ಲಿ ನೀನು ಪ್ರಾರ್ಥಿಸುವಂತ ಎಲ್ಲ ಸ್ಥಳಗಳಲ್ಲಿ ನೀ ಕೈಯಿಟ್ಟು ಮಾಡುವಂತ ಎಲ್ಲ ಶುಭ ಕಾರ್ಯಗಳಲ್ಲಿ ದೇವರ ಆಶೀರ್ವಾದದಲ್ಲಿ ಇರುವಂತ ಕಾರಣ ನಿನಗೂ ನೀನು ಹೋಗುವಂತ ಎಲ್ಲ ಸ್ಥಳದಲ್ಲಿ ಇರುವಂತ ಜನರಿಗೂ ನಿನ್ನ ಆಶೀರ್ವಾದ ನಿಧಿ ಆಗುತ್ತೆ ಕಂಗಳ ಮುಚ್ಚಿ ಹಸಿರು ಹುಲ್ಲುಗಾವಲು ವಿಜಯಿಸುವವನೇ ಶಾಂತವಾದ ನೀರವನೇ ಕರೆ ತರುವವನೇ ಹಸಿರು ಹುಲ್ಲು